हाय फ्रेंड्स, वेलकम टू क्लासिक एजुकेशन यूट्यूब चैनल। सो इवत्तिन ओंदु उद्योग वार्तेदल्लि नावु एनु डिस्कस माड्तिद्वि अंद्रे IDBI बैंक अडवर्टैस्मेंट बग्गे डिस्कस माड्तिद्वि। नोड्रि IDBI बैंक अवरु होस रिक्रूटमेंट न करेदिद्दारे। यारिगप्प ई रिक्रूटमेंट इदे अंद्रे रिक्रूटमेंट फॉर एग्जिक्यूटिव ऑन कॉन्ट्रैक्ट एंड अडमिशन टू IDBI बैंक PGDBF 22-23 अंत इदे। अदे तरह नोड्रि लास्ट डेट यावागिदे अंद्रे ऑनलाइन अप्लिकेशन हाकक्के मत्ते पेमेंट ऑफ फीस माडक्कंद्रे 17ने जून 2022 के इदे। ಜೊತೆಗೆ ನೋಡ್ರಿ ಇವೇನು ಅಪ್ಲಿಕೇಶನ್ ಫೀಸ್ನ ಪೇಡ್ ಮಾಡ್ತಿರಲ್ಲ ಅದು ಏನಪ್ಪ ಅಂದರೆ ನಾನ್ ರಿಫಂಡಬಲ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಕ್ಸಿಕ್ಯೂಟಿವ್ ನಿಮಗೆ ಎಷ್ಟು ಹುದ್ದೆಗಳಿವೆ ಅಂದರೆ 1044 ಹುದ್ದೆಗಳಿವೆ. ಅಡ್ಮಿಷನ್ ಟು IDBI ಬ್ಯಾಂಕ್ PGDBF 22-23 ಫಾರ್ ಅಬ್ಸಾರ್ಪ್ಷನ್ ಆ್ಯಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಎ. ಇಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂದರೆ 500 ವೇಕೆನ್ಸೀಸ್ ಇದ್ದಾವೆ. ಟೋಟಲ್ ಆಗಿ 1544 ವೇಕೆನ್ಸೀಸ್ ಇದ್ದಾವೆ. ಅದೇ ತರನಾಗಿ ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಏಜ್ ಕ್ವಾಲಿಫಿಕೇಷನ್ ಯಾವಾಗಪ್ಪ ಅಂದರೆ 1ನೇ ಏಪ್ರಿಲ್ 2022. ಅಂದರೆ ನಿಮ್ಮ ಏಜ್ ಲಿಮಿಟು ಮತ್ತು ಕ್ವಾಲಿಫಿಕೇಷನ್ನ ಡಿಟರ್ಮೈನ್ ಮಾಡುವಂಥ ಡೇಟ್ ಯಾವುದಂದರೆ 1ನೇ ಏಪ್ರಿಲ್ 2022. ಆನ್ಲೈನ್ ರಿಜಿಸ್ಟ್ರೇಷನ್ ಮಾತ್ರ ಇರೋದು. ಅದೇ ಥರನಾಗಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಮತ್ತು ಅಪ್ಲಿಕೇಶನ್ ಹಾಕೋದಿರಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 3ನೇ ಜೂನ್ 2022ಕ್ಕೆ ಸ್ಟಾರ್ಟ್ ಆಗಿ 17ನೇ ಜೂನ್ 2022ಕ್ಕೆ ಎಂಟ್ ಆಗುತ್ತೆ. ಟೆಂಟೇಟಿವ್ ಆನ್ಲೈನ್ ಟೆಸ್ಟ್ ಬಗ್ಗೆ ಅವರು ಡೇಟ್ನ ಕೊಟ್ಟಿಲ್ಲ, ಕೊಟ್ಟಿದ್ದಾರೆ ನೋಡಿರಿ. ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ ಇವ್ರಿಗೆ ಯಾವಾಗಿರುತ್ತಂದರೆ ಜುಲೈ 9, 2022ಕ್ಕೆ ಇರುತ್ತೆ. ಸೊ ಯಾರೆಲ್ಲ ಎಕ್ಸಿಕ್ಯೂಟಿವ್ ಹುದ್ದೆಗೆ ಹಾಕ್ತಿರಲ್ಲ ಅವ್ರಿಗೇನಿರುತ್ತಪ್ಪ ಅಂದರೆ ಟೆಂಟೇಟಿವ್ ಡೇಟು ಜುಲೈ 9, 2022ಕ್ಕೆ ಇರುತ್ತೆ. ಅದೇ ಥರ ನೀವೇನಾದರೂ ಅಡ್ಮಿಷನ್ ಟು IDBI ಬ್ಯಾಂಕ್ PGBDF 2022-23 ಕೋರ್ಸಿಗೆ ಅಪ್ಲೈ ಮಾಡಿದರೆ ಜುಲೈ 23, 2022 ನಿಮಗೇನಂದರೆ ಎಕ್ಸಾಮ್ ಇರುತ್ತೆ. ಜೊತೆಗೆ ನೋಡಿರಿ ಏಜ್ ಕ್ವಾಲಿಫಿಕೇಷನ್ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಏಜ್ ಲಿಮಿಟ್ ನೋಡಿರಿ. ನೀವೇನಾದರೂ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅಪ್ಲೈ ಆಗಿದ್ದರೆ ನಿಮಗೆ ಏಜ್ ಲಿಮಿಟ್ ಬಂದರೂ 20ರಿಂದ 25 ವರ್ಷ. ಅದೇ ಥರನ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ April 2, 1997, ನಾಟ್ ಲೇಟರ್ ದ್ಯಾನ್ April 1, 2002. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ 2ನೇ ಏಪ್ರಿಲ್ 1997 ನಂತರ ಇರಬೇಕು. 1ನೇ ಏಪ್ರಿಲ್ 2002ರೊಳಗೆ ಇರಬೇಕಾಗುತ್ತೆ. ಅದೇ ಥರ ನೀವೇನಾದರೂ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಮಿನಿಮಮ್ ಏಜ್ 21, ಮ್ಯಾಕ್ಸಿಮಮ್ ಏಜ್ 28. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಂದ್ರೆ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ ನಾಟ್ ಅರ್ಲಿಯರ್ ದ್ಯಾನ್ 2nd April 1994, ನಾಟ್ ಲೇಟರ್ ದ್ಯಾನ್ 1st April 2001. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರಬೇಕಪ್ಪ ಅಂದರೆ 2ನೇ ಏಪ್ರಿಲ್ 1994ರ ನಂತರ ಇರಬೇಕು. 1ನೇ ಏಪ್ರಿಲ್ 2001ರೊಳಗೆ ಇರಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ. ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಪಾಸಿಂಗ್ ಓನ್ಲಿ ಡಿಪ್ಲೊಮಾ ಕೋರ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆ್ಯಸ್ ಅ ಕ್ವಾಲಿಫೈಯಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ನೋಡಿರಿ ಇಲ್ಲೇನಂದರೆ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಇಲ್ಲಿ ನೀವು ಜಸ್ಟ್ ಪದವೀಧರರಾಗಿದ್ದರೆ ಸಾಕು ನೀವು ಎಲಿಜಿಬಲ್ ಆಗ್ತೀರಾ. ಯಾವುದೇ ಪದವಿ ಆಗಿರ್ಬೋದು, BA, BS, BCOM ಅಥವಾ ಯಾವುದೇ ಪದವೀಧರಾಗಿದ್ದರೂ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೀವು ಜಸ್ಟ್ ಡಿಪ್ಲೊಮಾ ಮಾಡಿದರೆ ಇಲ್ಲಿ ನೀವು ಎಲಿಜಿಬಲ್ ಆಗಲ್ಲ. ಅದೇ ಥರನಾಗಿ ನಿಮಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತಾರೆ ನೋಡಿರಿ. ಪ್ರತಿ ತಿಂಗಳಂದರೆ ನಿಮಗೆ ಫಸ್ಟ್ ಇಯರ್ ಎಷ್ಟು ಕೊಡ್ತಾರಪ್ಪ ಅಂದರೆ 29,000 ರೂಪಾಯಿ ಕೊಡ್ತಾರೆ. ಸೆಕೆಂಡ್ ಇಯರ್ 31,000 ಕೊಡ್ತಾರೆ. ಥರ್ಡ್ ಇಯರ್ ಪ್ರತಿ ತಿಂಗಳಿಗೆ 34,000 ರೂಪಾಯಿ ಕೊಡ್ತಾರೆ. ಪ್ರತಿ ವರ್ಷ ನಿಮಗೆ 2ರಿಂದ 3,000 ಇನ್ಕ್ರಿಮೆಂಟ್ನ ಮಾಡ್ತಾ ಹೋಗ್ತಾರೆ. ಇದಾದಮೇಲೆ ಸೆಂಟರ್ಸ್ ನೋಡೋದಾದರೆ ಸದರ್ನ್ ಜೋನಿಗೆ ಮಣಿಪಾಲ್ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಇದ್ದರೆ, ನಾರ್ದರ್ನ್ ಮತ್ತು ಈಸ್ಟರ್ನ್ ಜೋನಿಗೆ ಯಾವುದಿದೆಯಪ್ಪ ಅಂದರೆ ನಿಟ್ಟೆ, ಗ್ರೇಟರ್ ನೋಯ್ಡಾ ಇದೇನಿದೆ ಅಂದರೆ ಹೆಡ್ ಕ್ವಾರ್ಟರ್ ಇದೆ. ಜೊತೆಗೆ ನೋಡಿರಿ ಎಕ್ಸಾಮಿನೇಷನ್ ಯಾವ ಥರ ಇರುತ್ತಂದರೆ ಈಗ ಎಕ್ಸಿಕ್ಯೂಟಿವ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರಪ್ಪ ಅಂದರೆ ನಿಮಗೊಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀರಾ, ಅದಾದಮೇಲೆ ಫ್ರೀ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ PGDBF ಕೋರ್ಸಿಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೇನಿರುತ್ತೆ ಅಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಪರ್ಸನಾಲಿಟಿ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದೇ ಥರನಾಗಿ ಆನ್ಲೈನ್ ಟೆಸ್ಟ್ ನೋಡೋದಾದರೆ ಆನ್ಲೈನ್ ಟೆಸ್ಟ್ನ ಇವರು 200 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ, 200 ಕ್ವೆಶನ್ಸ್ ಇರುತ್ತೆ. ಇಲ್ಲಿ ನಿಮಗೆ 4 ಸಬ್ಜೆಕ್ಟ್ ಇರುತ್ತೆ. ಸೊ ನೋಡಿರಿ ಲಾಜಿಕಲ್ ರೀಸನಿಂಗ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ನಿಮ್ಗೆ 60 ಕ್ವೆಶನ್ಸ್ ಕೇಳ್ತಾರೆ 60 ಮಾರ್ಕ್ಸಿಗೆ. ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಿಮಗೆ ಏನಪ್ಪ ಅಂದರೆ 40 ಕ್ವೆಶನ್ಸ್ ಕೇಳ್ತಾರೆ 40 ಮಾರ್ಕ್ಸಿಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಂದ ನಿಮಗೆ 40 ಕ್ವೆಶನ್ಸ್ ಕೇಳ್ತಾರೆ 40 ಮಾರ್ಕ್ಸಿಗೆ. ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಆರ್ ಕಂಪ್ಯೂಟರ್ ಆರ್ IT ಇದರಿಂದ ನಿಮಗೆ 60 ಕ್ವೆಶನ್ಸ್ ಕೇಳ್ತಾರೆ 60 ಮಾರ್ಕ್ಸಿಗೆ. ಟೋಟಲ್ ಆಗಿ ಎಕ್ಸಾಮಿನೇಷನ್ 200 ಮಾರ್ಕ್ಸಿಗೆ ಇರುತ್ತೆ 200 ಕ್ವೆಶನ್ಗೆ. ಹಾಗಾಗಿ 1 ಕ್ವೆಶನ್ಗೆ 1 ಮಾರ್ಕ್ಸ್ ಮಾತ್ರ ಇರ್ತದೆ. ಆಮೇಲೆ ಡ್ಯೂರೇಷನ್ ನೋಡಿರಿ, ಎಷ್ಟು ಡ್ಯೂರೇಷನ್ ಇರುತ್ತೆ ಅಂದರೆ ಟೋಟಲ್ 2 ಅವರ್ ಡ್ಯೂರೇಷನ್ ಇರುತ್ತೆ. ಅದೇ ಥರನಾಗಿ ಎಕ್ಸಾಮಿನೇಷನ್ ಯಾವ ಭಾಷೆಯಲ್ಲಿ ಇರುತ್ತಪ್ಪ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಬಿಟ್ಟು ಉಳಿದೆಲ್ಲ
ಏನು ಪೇಪರ್ ಇದೆಯಲ್ಲ ಇದು ಯಾವುದ್ರಲ್ಲಿ ಇರುತ್ತೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಸೊ ಭಾಳ ಜನಕ್ಕೆ ಡೌಟ್ ಇರುತ್ತೆ ಏನಪ್ಪ ಅಂದರೆ ಸರ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಇರುತ್ತೆ ಅಂತೆ. ಸರ್ ನೋಡಿರಿ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಇರೋಲ್ಲ, ಎಕ್ಸಾಮಿನೇಷನ್ ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಮಾತ್ರ ಏನಪ್ಪ ಅಂದರೆ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ಬಿಟ್ಟು ಉಳ್ಕೆದೆಲ್ಲ ಏನಪ್ಪ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಅದೇ ಥರನಾಗಿ ನೀವು ಏನಪ್ಪ ಅಂದರೆ ಪ್ರತಿಯೊಂದು ಪೇಪರಲ್ಲೂ ಕ್ವಾಲಿಫೈ ಆಗಬೇಕು, ಆವಾಗ ಮಾತ್ರ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಅಂದರೆ ಇಲ್ಲಿ ಸೆಕ್ಷನ್ ವೈಸ್ ಕಟ್ ಆಫ್ ಇರುತ್ತೆ, ಆ ಕಟ್ ಆಫ್ನ ಪಾಸ್ ಆದರೆ ಮಾತ್ರ ನೀವೇನಪ್ಪ ಅಂದರೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡಿರಿ ಫೆನಾಲ್ಟಿ ಇದೆ, ಎಷ್ಟು ಫೆನಾಲ್ಟಿ ಇದೆ ಅಂದರೆ 0.25 ಮಾರ್ಕ್ಸ್ನ ಇಲ್ಲಿ ಕಟ್ ಮಾಡ್ತಾರೆ ಫೆನಾಲ್ಟಿಯಾಗಿ. ನೀವು ಒಂದು ತಪ್ಪು ಉತ್ತರ ಕೊಟ್ಟರೆ ಅದಕ್ಕೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಜೊತೆಗೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ ಕ್ಯಾಂಡಿಡೇಟ್ ಕ್ವಾಲಿಫೈಯಿಂಗ್ ಇನ್ ಓಟಿ ವಿಲ್ ಫಾರ್ಮ್ ದ ಪೂಲ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಎಲಿಜಿಬಲ್ ಫಾರ್ ದ ಸೆಲೆಕ್ಷನ್ ಪ್ರೊಸೆಸ್. ಸಚ್ ಕ್ಯಾಂಡಿಡೇಟ್ ವಿಲ್ ಬಿ ಕಾಲ್ಡ್ ಫಾರ್ ಬೇಸಿಸ್ ಆಫ್ ಹೈಯರ್ ಮಾರ್ಕ್ಸ್ ಆರ್ಡರ್ ಏಜ್ ವಿತ್ ರೆಸ್ಪೆಕ್ಟಿವ್ ಕ್ಯಾಟಗರಿ ಸಬ್ಜೆಕ್ಟ್ ಟು ಅವೈಲೇಬಿಲಿಟಿ ಆಫ್ ದ ವೇಕೆನ್ಸಿ ಇನ್ ರೆಸ್ಪೆಕ್ಟಿವ್ ಕ್ಯಾಟಗರಿ ಆರ್ ಅಟ್ ದ ಡಿಸ್ಕ್ರಿಷನ್ ಆಫ್ ದ ಬ್ಯಾಂಕ್. ಸೊ ಒಂದ್ಸರಿ ನೀವು ಆನ್ಲೈನ್ ಎಕ್ಸಾಮಿನೇಷನ್ ಪಾಸ್ ಆದಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಹೈಯರ್ ಮಾರ್ಕ್ಸು ಮತ್ತು ಏಜ್ ಲಿಮಿಟು ಮತ್ತು ನಿಮ್ಮ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ನೋಡಿ ನಿಮಗೆ ಕ್ಯಾಟಗರಿ ವೈಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಇದಾದಮೇಲೆ ನೋಡಿರಿ ನೀವೇನಾದರೂ ಸರ್ಟನ್ ಕ್ಯಾಟಗರಿಗೆ ಸೇರಿದರೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ, ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಗಿದ್ದರೆ 10 ವರ್ಷ, ಆಮೇಲೆ ಎಕ್ಸ್ ಸರ್ವಿಸ್ಮನ್ ಆಗಿದ್ದರೆ ನಿಮಗೆ 5 ವರ್ಷ, ಪರ್ಸನ್ ಎಫೆಕ್ಟೆಡ್ ಬೈ 1984 ಇಯರ್ಸ್ ಆಗಿದ್ದರೆ 5 ವರ್ಷ ಇರುತ್ತೆ. ಅದೇ ಥರನಾಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದೀನಿ, ನೀವು ಜಸ್ಟ್ ಯಾವುದೇ ಪದವೀಧರರಾಗಿದ್ದರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ನೋಡಿರಿ ಅಪ್ಲಿಕೇಶನ್ ಆನ್ಲೈನ್ ಹಾಕಬೇಕು. ಅದು ಕೂಡ ಏನಪ್ಪ ಅಂದರೆ 3ನೇ ಜೂನ್ 2022 17ನೇ ಜೂನ್ 2022 ಮಾತ್ರ ನೀವೇನಂದರೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಪರ್ಸನಲ್ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಜೊತೆಗೆ ನೋಡಿರಿ ಅಪ್ಲಿಕೇಶನನ್ನು ಯಾವ ಥರ ಹಾಕ್ತೀರಂದರೆ ಗೂಗಲ್ ಹೋಗಿ ಅವರ ಆಫಿಷಿಯಲ್ ವೆಬ್ಸೈಟ್ ಆದಂಥ www.idbibank.in ಅನ್ನು ಟೈಪ್ ಮಾಡಬೇಕು. ಅದಾದಮೇಲೆ ಏನಪ್ಪ ಅಂದರೆ ಅಲ್ಲಿ ಅವರ ಬ್ಯಾಂಕ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದಮೇಲೆ ಅಲ್ಲಿ ನೀವು ಕೆರಿಯರ್ ಸೆಕ್ಷನ್ನ ಸೆಲೆಕ್ಟ್ ಮಾಡಬೇಕು, ಅದರೊಳಗೆ ಕರೆಂಟ್ ಓಪನಿಂಗ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಆವಾಗ ನಿಮಗೊಂದು ಲಿಂಕ್ ಬರುತ್ತೆ, ಏನಂದರೆ ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ ಆರ್ ಅಡ್ಮಿಷನ್ ಟು IDBI ಬ್ಯಾಂಕ್ PGDBF 2022-23 ಅಂತ ಬರುತ್ತೆ, ಫಾರ್ ಅಬ್ಸರ್ಪ್ಷನ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ ಎ. ಈ ಲಿಂಕ್ ಬರುತ್ತಲ್ಲ, ಈ ಲಿಂಕ್ನ ಕ್ಲಿಕ್ ಮಾಡಿ ನೀವೇನಂದರೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡಿರಿ ನೀವು ಫಸ್ಟು ಗೂಗಲಲ್ಲಿ www.IDBIBank.in ಅಂತ ಹೊಡೆದ್ಮೇಲೆ ಅವರ ಆಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆರಿಯರ್ ಸೆಕ್ಷನ್ನ ಸೆಲೆಕ್ಟ್ ಮಾಡಬೇಕು, ಅದರೊಳಗೆ ಕರೆಂಟ್ ಓಪನಿಂಗ್ಸನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ ಆನ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದರೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಸೊ ಇದಾದಮೇಲೆ ನೋಡಿರಿ ಅಪ್ಲಿಕೇಶನ್ ಚಾರ್ಜ್ ಎಷ್ಟಿರುತ್ತೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಚಾರ್ಜ್ ಎಷ್ಟಿರುತ್ತಪ್ಪ ಅಂದರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಬರೀ ಇಂಟಿಮೇಷನ್ ಚಾರ್ಜ್ ಇರುತ್ತೆ, ಹಾಗಾಗಿ 200 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಅದೇ ಥರ ನೀವೇನಾದರೂ ಜನರಲ್ ಓ ಬಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ದರೆ ನಿಮಗಿಲ್ಲಿ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ಥರನಾಗಿ ಅಪ್ಲಿಕೇಶನ್ ಫೀಸನ್ನು ಕೂಡ ಏನಪ್ಪ ಅಂದರೆ 3ನೇ ಜೂನ್ 2022 17ನೇ ಜೂನ್ 2022 ಮಾತ್ರ ಪೇ ಮಾಡಬೇಕಾಗುತ್ತೆ. ಇದಾದಮೇಲೆ ನೋಡಿರಿ ಅಪ್ಲಿಕೇಶನ್ ಫೀಸ್ನ ಯಾವ ಥರ ಪೇ ಮಾಡ್ಬೋದು ಅಂದರೆ ಡೆಬಿಟ್ ಕಾರ್ಡ್ಸ್, ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಪೇ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಪೇ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಪೇ ಮಾಡ್ಬೋದು, IMPS ಮಾಡ್ಬೋದು, ಕ್ಯಾಶ್ ಕಾರ್ಡ್ಸ್ ಯೂಸ್ ಮಾಡ್ಬೋದು, ಮತ್ತು ಮೊಬೈಲ್ ವ್ಯಾಲೆಟ್ಸ್ನ ಇಟ್ಕೊಂಡು ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗಿದೆ. ಜೊತೆಗೆ ನೋಡಿರಿ ನೀವೇನಂದರೆ ಒಂದ್ಸರಿ ಅಪ್ಲಿಕೇಶನ್ ಫೀಸ್ ತುಂಬಿದ ಮೇಲೆ ಯಾವುದೇ ಥರನಂಥ ರಿಫ್ರೆಶ್ ಬಟನ್ ಒರಿಯೋದಿರಲಿ ಅಥವಾ ಬ್ಯಾಕ್ ಬರೋದಿರಲಿ ಮಾಡ್ಕೋಬೇಡ್ರಿ. ಯಾಕಂದರೆ ನಿಮಗೆ ಸರ್ವರಿಂದ ಏನಪ್ಪ ಅಂದರೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರಬೇಕಾಗುತ್ತೆ, ಅದಕ್ಕೋಸ್ಕರ ವೇಟ್ ಮಾಡಿರಿ. ಜೊತೆಗೆ ಒಂದ್ಸರಿ ಏನಪ್ಪ ಅಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಈ ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಇನ್ ಕೇಸ್ ನಿಮಗೇನಾದರೂ ಈ ರೆಸಿಪ್ಟ್ ಜನ್ರೇಟ್ ಆಗಲಿಲ್ಲ ಅಂದರೆ ಅದನ್ನು ಅವ್ರು ಏನಂತ ಕನ್ಸಿಡರ್ ಮಾಡ್ತಾರಂದರೆ ಪೇಮೆಂಟ್ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ನೀವೇನಂದರೆ ಈ ರೆಸಿಪ್ಟನ್ನ ಜನ್ರೇಟ್ ಮಾಡೋ ಮಟ್ಟ ವೇಟ್ ಮಾಡಲೇಬೇಕು. ಸೊ ಜೊತೆಗೆ ನೋಡಿರಿ ಒಂದ್ಸರಿ ಈ ರೆಸಿಪ್ಟ್ ಇದು ಜನ್ರೇಟ್ ಆಗುತ್ತಲ್ಲ, ಇದನ್ನು ನೀವೇನು ಮಾಡಬೇಕಾಗತ್ತಪ್ಪ ಅಂದರೆ ಒಂದು ಹಾರ್ಡ್ ಕಾಪಿ ತೆಗೆದು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅವ್ರು ಯಾವಾಗಾದರೂ ಕೇಳಿದರೆ ನೀವು ಅವ್ರಿಗೆ ತೋರಿಸೋಕ್ಕೆ ಒಂದು ಡಾಕ್ಯುಮೆಂಟಾಗಿ ಇರ್ತದೆ. ಅದೇ ಥರ ನೋಡಿರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವುದೆಲ್ಲ ಕೊಡಬೇಕಪ್ಪ ಅಂದರೆ ಏಜ್ಗೆ ನೀವು 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಕೊಡ್ಬೋದಾಗಿದೆ, ಅಥವಾ ಎಸ್ ಎಸ್ ಎಲ್ ಸಿ ಏನಪ್ಪ ಅಂದರೆ LC ಕೊಡ್ಬೋದಾಗಿದೆ, ಅಥವಾ ಬರ್ತ್ ಸರ್ಟಿಫಿಕೇಟ್ನ ಕೊಡ್ಬೋದಾಗಿದೆ. ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ನೀವು ಕೊಡಬೇಕಾಗುತ್ತೆ. ಯಾವುದಪ್ಪ ಅಂದರೆ ಹೈಸ್ಕೂಲು ಅಂದರೆ 10th ಇಂಟರ್ಮೀಡಿಯೇಟು ಮತ್ತು ಈ ಗ್ರ್ಯಾಜುಯೇಷನಲ್ಲಿ ಪಾಸ್ ಆಗಿರ್ತಿರಲ್ಲ, ಗ್ರ್ಯಾಜುಯೇಷನ್ಸಲ್ಲಿ ಏನಪ್ಪ ಅಂದರೆ ಆಲ್ ಸೆಮಿಸ್ಟರ್ ಇಯರ್ ವೈಸ್ ಆರ್ ಕನ್ಸಾಲಿಡೇಟೆಡ್ ಮಾರ್ಕ್ಶೀಟ್ನ ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ವರ್ಕ್ ಮಾಡ್ತಿದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕಾಗುತ್ತೆ.
ವಿಕಲಚೇತನರಾಗಿದ್ದರೆ ವಿಕಲಚೇತನ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ. ಅದೇ ಥರನಾಗಿ ಫೋಟೋ ಐಡೆಂಟಿಟಿ ಕೊಡಬೇಕಾಗುತ್ತೆ. ಏನಪ್ಪ ಅಂದರೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಕಾರ್ಡ್, ಬ್ಯಾಂಕ್ ಪಾಸ್ಪೋರ್ಟ್ಸ್, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಆಧಾರ್, ಇ ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಾಫ್. ಈ ಥರನಾಗಿ ನೀವೇನಪ್ಪ ಅಂದರೆ ನಿಮ್ಮ ಫೋಟೋ ಐಡೆಂಟಿಟಿನ ಕೊಡಬೇಕಾಗುತ್ತೆ. ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಈ ರಿಕ್ರೂಟ್ಮೆಂಟಲ್ಲಿ ಡೌಟ್ ಇದ್ದರೆ, ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ಬೋದು. ನಾಳೆ ಇನ್ನೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.